ಸಮಸ್ಯೆಗೆ ಸ್ಪಂದಿಸಿದ ಸರ್ಕಾರಿ ಮೇಷ್ಟ್ರು ವಿದ್ಯಾರ್ಥಿಗಳ ಶಿಕ್ಷಣವೇ ಸರ್ವಸ್ವ ಅಂದ್ರು ವಿದ್ಯಾರ್ಥಿಗಳು ಕಲಿಯೋ ಅಕ್ಷರದಲ್ಲಿ ಅಕ್ಷರವಾದ್ರು ಸಣ್ಣ ಮಳೆಯಾದ್ರೂ ಮುಖ್ಯ ರಸ್ತೆ ಎಲ್ಲ ಜಲಾವೃತ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಪಾದಚಾರಿಗಳಿಗೆ ಕಿರಿಕಿರಿ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ಪ್ರದರ್ಶನ ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಈ ಭಾಗದ ಪ್ರಭಾವಿ ನಾಯಕರು ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮಗಳು ಚುನಾವಣೆಗಳು ಇವರ ಮುಖಂಡತ್ವದಲ್ಲಿಯೇ ನಡೆಸಲಾಗುವುದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕೆಂಪೇಗೌಡ ಜಯಂತಿ ವೇಳೆ ಕ್ಷುಲ್ಲಕ ಕಾರಣದ ಗಲಾಟೆಗೆ ಟ್ವಿಸ್ಟ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕುಟುಂಬ ನಮಸ್ಕಾರ ಎಂಎಂ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ನಂದಿನಿ ಇಲ್ಲೊಬ್ಬ ಸರ್ಕಾರಿ ಮೇಷ್ಟ್ರಿಗೆ ಮಕ್ಕಳ ಶಿಕ್ಷಣವೇ ಅವರ ಸರ್ವಸ್ವ ಪ್ರತಿದಿನ ವಿದ್ಯಾರ್ಥಿಗಳಿಗೆ ಓಡಾಡಲು ಸಾವಿರಾರು ಸಮಸ್ಯೆಗಳಿದ್ದರೂ ನಾನಿದ್ದೇನೆ ಎಂದು ತನಗೆ ಬರುವ ವೇತನದ ಅರ್ಧದಷ್ಟು ಹಣ ಮಕ್ಕಳ ಓಡಾಟಕ್ಕೆ ಮೀಸಲಿಟ್ಟಿದ್ದಾರೆ ಅದ್ಯಾರು ಅಂತೀರಾ ಈ ವರದಿ ನೋಡಿ ಸರ್ಕಾರಿ ಶಾಲೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಬಂದು ಪುಸ್ತಕದಲ್ಲಿರೋ 4 ಅಕ್ಷರಗಳನ್ನ ಮಕ್ಕಳ ಮುಂದೆ ಹೇಳಿ 4 ಗಂಟೆ ಆದ್ರೆ ಸಾಕು ಮನೆ ಸೇರಿಕೊಂಡು ತಿಂಗಳು ಬಂದ್ರೆ ಕೈ ತುಂಬಾ ಸಂಬಳ ಎಣಿಸಿಕೊಳ್ಳೋ ಶಿಕ್ಷಕರೇ ಇರುವ ಜಗತ್ತಿನಲ್ಲಿ ಶಿಕ್ಷಣವನ್ನೇ ಬಂಡವಾಳ ಮಾಡಿಕೊಂಡು ಡೊನೇಷನ್ ರೂಪದಲ್ಲಿ ಪೋಷಕರ ರಕ್ತ ಹೀರುತ್ತಿರುವ ಬಂಡವಾಳ ಶಾಹಿಗಳೇ ಹೆಚ್ಚಾಗಿದ್ದಾರೆ ಇವೆರಡಕ್ಕೂ ಭಿನ್ನವೆಂಬಂತೆ ಇಡೀ ನಾಗರಿಕ ಸಮಾಜ ತಲೆ ಎತ್ತಿ ನೋಡುವಂತಹ ಹಾಗೂ ಇಡೀ ಶಿಕ್ಷಣ ವೃಂದಕ್ಕೆ ಮಾದರಿಯಾಗಿರುವಂತಹ ಶಿಕ್ಷಕರೊಬ್ಬರು ಇಲ್ಲಿದ್ದಾರೆ ಹೌದು ಈ ಶಿಕ್ಷಕನ ಹೆಸರು ಸುರೇಶ್ ಅಂತ 2019ರಲ್ಲಿ ವರ್ಗಾವಣೆಯಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ಲು ಸರ್ಕಾರಿ ಪ್ರೌಢಶಾಲೆಗೆ ಬಂದರು ಇವರು ಈ ಶಾಲೆಗೆ ಬಂದಾಗ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆಯಾಗಿತ್ತು ಈ ಶಾಲೆಗೆ ಬಂಡಹಳ್ಳಿ ದೊಡ್ಡ ಪೈಲಗುರುಕಿ ಸೇರಿದಂತೆ ಹಲವು ಹಳ್ಳಿಗಳಿಂದ ವಿದ್ಯಾರ್ಥಿಗಳು ನಡೆದುಕೊಂಡೇ ಬರಬೇಕಾಗಿತ್ತು ಇದರಿಂದ ತುಂಬಾ ಜನ ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗಿದ್ರು ದಾರಿಯ ಮಧ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿಯ ಭಯದಿಂದ ಶಾಲೆಯನ್ನ ಬಿಟ್ಟಿದ್ದರು ಯಾಕೆ ಮಕ್ಕಳು ಶಾಲೆಗೆ ಬರ್ತಿಲ್ಲ ಎಂಬುದನ್ನ ಮನಗೊಂಡು ಶಿಕ್ಷಕನೇ ತನಗೆ ಬರೋ ಸಂಬಳದಲ್ಲಿ ಆಟೋ ಇಟ್ಟು ಮಕ್ಕಳನ್ನ ಶಾಲೆಗೆ ಕರೆತರುವ ಕೆಲಸ ಮಾಡ್ತಿದ್ದಾರೆ ಮಕ್ಕಳ ಸಂಖ್ಯೆ ಕ್ರಮೇಣ ಹೆಚ್ಚಾಗುತ್ತಾ ಹೋದಂತೆ ಟಾಟಾ ಎಸಿ ಮೂಲಕ ಮಕ್ಕಳನ್ನ ಶಾಲೆಗೆ ಕರೆತರುವ ಕೆಲಸ ಮಾಡ್ತಿದ್ದಾರೆ ಅದು ತನಗೆ ಬರುವ ಸಂಬಳದಲ್ಲಿ ಟಾಟಾ ಎಸಿ ಬಾಡಿಗೆ ಡೀಸೆಲ್ಗೆ ಹಣ ಮೀಸಲಿಟ್ಟು ಸತತ 3 ವರ್ಷಗಳಿಂದ ಈ ಕೆಲಸ ಮಾಡಿಕೊಂಡೇ ಬಂದಿದ್ದಾರೆ ನನ್ನ ಹೆಸರು ಸುರೇಶ್ ಅಂತ ನಾನು ಅಡ್ಡಗಲ್ಲು ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಬೋಧಿಸ್ತಾ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನು ಈ ಶಾಲೆಗೆ 28/6/2019ರಲ್ಲಿ ಈ ಶಾಲೆಗೆ ಬಂದೆ ನಾನು ಈ ಶಾಲೆಗೆ ಬಂದಾಗ ಗಮನಿಸ್ತಾ ಇದ್ದು ಏನಂದರೆ ಈ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರಲಿಲ್ಲ 6 ವಿಷಯಕ್ಕೆ ಶಿಕ್ಷಕರಿದ್ದರು ಮತ್ತು ಪಿ ಟಿ ಮಾಸ್ಟ್ರು ಇದ್ದರು ಆದರೆ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇತ್ತು ನಾನು ಯಾಕೆ ಈ ಶಾಲೆಯಲ್ಲಿ ಇಷ್ಟೊಂದು ಕಡಿಮೆ ಇದೆಯಲ್ಲ ಅಂತ ಈ ಸರ್ವೆ ಮಾಡಿದಾಗ ಸುತ್ತಮುತ್ತಲಿದ್ದಂತಹ 6 ಹಳ್ಳಿಗೆ ಹೋಗಿ ಸರ್ವೆ ಮಾಡಿದಾಗ ನಾನು ಗಮನಿಸಿದ ಒಂದು ಅಂಶ ಏನಂದರೆ ವಿದ್ಯಾರ್ಥಿಗಳು ಬರೋದಕ್ಕೆ ಹೋಗೋದಕ್ಕೆ ವಾಹನ ವ್ಯವಸ್ಥೆ ಇಲ್ಲ ಅಂದರೆ ಬಸ್ ವ್ಯವಸ್ಥೆ ಇಲ್ಲ ಯಾವ ಸ್ಕೂಲ್ ಸಮಯಕ್ಕೆ ಕರೆಕ್ಟಾಗಿ ಬರುವಂತಹ ಹೋಗುವಂತಹ ಬಸ್ ವ್ಯವಸ್ಥೆ ಇಲ್ಲದೆ ಇರೋದನ್ನು ಗಮನಿಸಿದೆ ಹಾಗೂ ಈ ಒಂದು ಅಡ್ಡಗಲ್ಲು ಶಾಲೆಯಿಂದ 6 ಅಥವಾ 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಂಡಳಿಯಿಂದ ಸುಮಾರು 15ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಶಾಲೆಯಿಂದ ವಂಚಿತರಾಗಿದ್ದರು ಅಂದರೆ ಸರಿಯಾದ ಸಮಯಕ್ಕೆ ಶಾಲೆಗೆ ಬರ್ತಾ ಇರಲಿಲ್ಲ ಅವರು ತುಂಬ ಬಡ ಮಕ್ಕಳಾಗಿದ್ದರು ಒಂದು ದಿನ ಶಾಲೆಗೆ ಹೋಗಬೇಕಾದ್ರೆ ಹೋಗೋದಕ್ಕೆ 20 ರೂಪಾಯಿ ಬರೋದಕ್ಕೆ 20 ರೂಪಾಯಿ ಆಟೋ ಕೊಡಬೇಕಾಗಿತ್ತು ಆ ಒಂದು ಕುಟುಂಬ ಕಡುಬಡದನದಿಂದ ಇದ್ದಿದ್ದರಿಂದ ಕೂಲಿ ಮಾಡೋರಾಗಿರೋದ್ರಿಂದ ಆ ವಿದ್ಯಾರ್ಥಿಗಳು 20-40 ರೂಪಾಯಿನ ಒಂದು ದಿನಕ್ಕೆ ವ್ಯಯಿಸುವಂತಹ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ ಇದನ್ನೆಲ್ಲ ಗಮನಿಸಿ ಆ ಊರಿನ ಪ್ರಮುಖರನ್ನು ಎಸ್ ಡಿ ಎಂ ಸಿ ಅವರನ್ನು ಮತ್ತು ನನ್ನ ಸಹೋದ್ಯೋಗಿ ಮಿತ್ರರನ್ನು ಮುಖ್ಯ ಶಿಕ್ಷಕರನ್ನು ಮಾತಾಡಿ ಈ ಒಂದು ಸಭೆಯನ್ನು ಕರೆದು ಈ ಮಕ್ಕಳಿಗೆ ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಈ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರು ಆದರೆ ಬಸ್ನ ವ್ಯವಸ್ಥೆ ಮಾಡಿಕೊಡೋದು ಅಷ್ಟು ಸುಲಭ ಆಗಿರಲಿಲ್ಲ ಆದ್ದರಿಂದ ತಕ್ಷಣಕ್ಕೆ ಇರಲಿ ಅಂದ್ಬಿಟ್ಟು
2019 20 ನಾವು ಒಂದು ಆಟೋ ವ್ಯವಸ್ಥೆಯನ್ನು ಮಾಡಿದ್ವಿ. ಆಗ ಕೇವಲ 12 ಜನ ಮಕ್ಕಳು ಆಟೋದಲ್ಲಿ ಬರ್ತಾಯಿದ್ರು. ಆದರೆ ಈಗ ಅದೇ ಊರಿನಿಂದ ಅದೇ ಊರುಗಳಿಂದ ಈಗ 40ಕ್ಕಿಂತ ಹೆಚ್ಚು ಮಕ್ಕಳು ಈ ಒಂದು ಶಾಲೆಗೆ ಬರ್ತಾಯಿದ್ದಾರೆ. ಈ ಒಂದು ಶಾಲೆಯ ಹಾಜರಾತಿ ಹೆಚ್ಚಾಗಿದೆ, ಕಲಿಕೆ ಉತ್ತಮವಾಗಿದೆ. ನಮ್ಮ ಶಾಲೆಯಲ್ಲಿ ಶೇಕಡ 100ರಷ್ಟು ಕಲಿಕೆ ಇದೆ, ಮಕ್ಕಳು 100ರಷ್ಟು ರಿಸಲ್ಟ್ ಇದೆ. ಇನ್ನು ಈ ಶಾಲೆಗೆ ಬರುವ ವಿದ್ಯಾರ್ಥಿಗಳೆಲ್ಲ ಬಡ ಕುಟುಂಬದವರೇ ಆಗಿದ್ದು, ಶಾಲೆಗೆ ಬರಬೇಕಾದ್ರೆ ಒಂದಲ್ಲ ಒಂದು ಸಮಸ್ಯೆ ವಿದ್ಯಾರ್ಥಿಗಳಿಗೆ ಕಾಡಿ, ಶಾಲೆಗೆ ಬರದೆ ಅರ್ಧಂಬರ್ಧಕ್ಕೆ ಶಾಲೆ ಬಿಡುತ್ತಿದ್ದರು. ಆದರೆ ಶಿಕ್ಷಕ ಸುರೇಶ್ ಪೋಷಕರ ಜೊತೆ ಚರ್ಚಿಸಿ ನಂತರ ಮಕ್ಕಳ ಮನೆ ಬಾಗಿಲಿಗೆ ಟಾಟಾ ಎಸಿ ಬಂದು ಮಕ್ಕಳನ್ನ ಕರೆತಂದು ಶಾಲೆಗೆ ಬಿಟ್ಟು ಮತ್ತೆ ಸಂಜೆ ಶಾಲೆಯಿಂದ ಮನೆಗೆ ಬಿಡುವ ವ್ಯವಸ್ಥೆ ಮಾಡಿರುವುದು ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗಿದ್ದಾರೆ. ನನ್ನ ಹೆಸರು ಕೋಮಲಾ, ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ನಾವು ಜಿ ಎಸ್ ಎಸ್ ಅಡ್ಡಗಲಲ್ಲಿ ಓದ್ತಾ ಇದ್ದೀನಿ. ನಾನು ನಮ್ಮೂರು ಬಂಡಳ್ಳಿ, ನಾವು ಅಲ್ಲಿಂದ ನಡ್ಕೊ ಬರಬೇಕಾಗಿತ್ತು. ನಮ್ಮ ದಾರಿಯಲ್ಲಿ ಸುತ್ತಮುತ್ತ ಕಾಡು ಇರುವುದರಿಂದ ನಮಗೆ ಪ್ರಾಣಿಗಳ ಅಪಾಯ ಇತ್ತು. ಆದ್ದರಿಂದ ನಮ್ಮನೆಯಲ್ಲಿ ಅಡ್ಗಲ್ ಶಾಲೆಗೆ ಬೇಡ ಅಂತ ಹೇಳ್ತಿದ್ರು. ಆದರೆ ಮಾಸ್ಟರ್ ಅವರು ಪಾಪ ನಾವು ಆಟೋ ವ್ಯವಸ್ಥೆ ಮಾಡ್ತೀವಿ, ನಮ್ಮ ಶಾಲೆಗೆ ಕಳಿಸ್ರಿ ಅಂತೇಳಿ ಬಂದು ತಂದೆ ತಾಯಿನ ಒಪ್ಪಿಸಿದ್ರು. ಆದ್ದರಿಂದ ನಮ್ಮ ತಂದೆ ತಾಯಿ ಧೈರ್ಯದಿಂದ ಶಾಲೆಗೆ ಕಳಿಸ್ತಿದ್ದಾರೆ. ಪಾಪ ಮಾಸ್ಟರ್ ಅವರು 3 ವರ್ಷದಿಂದ ಆಟೋ ವ್ಯವಸ್ಥೆ ಮಾಡಿದ್ದಾರೆ. ಆದ್ದರಿಂದ ನಾವು ಧೈರ್ಯವಾಗಿ ಬಂದು ಓದ್ತಾ ಇದ್ದೀವಿ. ಆದರೆ ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ನಾವು ಎಲ್ಲ ಖರ್ಚನ್ನು ಮಾಸ್ಟ್ರೆ ಪಾಪ ಭರಿಸ್ತಿದ್ದಾರೆ. ಮಾಸ್ಟರ್ ಅವರೇ ಆಟೋ ಹಾಕಿ ಆಟೋಯಿಂದ ಬೆಳಗ್ಗೆ ಕರ್ಕೊಂಬಂದು ಬರ್ತಾರೆ, ಮತ್ತು ಸಾಯಂಕಾಲ ಮನೆ ಬಿಡ್ತಾರೆ. ಆದ್ದರಿಂದ ತಂದೆ ತಾಯಿ ಧೈರ್ಯದಿಂದ ಶಾಲೆಗೆ ಕಳಿಸ್ತಾರೆ. ನಮ್ಮ ಮಾಸ್ಟ್ರು 3 ವರ್ಷದಿಂದ ನಮ್ಗೆ ಈಗ ಕೆಲಸ ಮಾಡಿದ್ದಾರೆ ಸರ್. ನಾವು ಮೊದಲು ಚಟಿಗಾರ ಓದ್ತಿದ್ವಿ, ಅಲ್ಲಿ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ನಡ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ 4 ವರ್ಷದಿಂದ ಓದಿದ್ದೀವಿ, ಅಲ್ಲಿ ಬಸ್ ವ್ಯವಸ್ಥೆ ಇರಲಿಲ್ಲ. ಆದ್ದರಿಂದ ಪ್ರತಿದಿನ ನಾವು ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕಾಗಿತ್ತು. ಆದರೂ ನಮ್ಮ ಸ್ನೇಹಿತರು ಜಾಸ್ತಿ ತಂದೆ ತಾಯಿರು ಶಾಲೆಗೆ ಬೇಡ ಅಂತೇಳಿ ಅವ್ರನ್ನ ಬೇರೆ ಸ್ಕೂಲ್ಗೆ ಹಾಕಿದ್ದಾರೆ. ಆದ್ದರಿಂದ ನಮ್ಮ ಮಾಸ್ಟರ್ ಅವ್ರ ಪಾಪ ಆಟೋ ವ್ಯವಸ್ಥೆ ಮಾಡಿದ್ರಿಂದ ನಾವು ಶಾಲೆಗೆ ಬರ್ತಿದ್ದೀವಿ. ಅದೇ ರೀತಿ ಬಸ್ ವ್ಯವಸ್ಥೆ ಮಾಡಿಸೋದ್ರಿಂದ ಇನ್ನೂ ಜಾಸ್ತಿ ಜನ ಮಕ್ಕಳು ಶಾಲೆಗೆ ಬರ್ತಾರೆ, ಇನ್ನೂ ಸ್ಕೂಲು ಇಂಪ್ರೂವ್ಮೆಂಟ್ ಆಗ್ತೈತೆ. ಆದ್ದರಿಂದ ಬಸ್ ವ್ಯವಸ್ಥೆ ಮಾಡಬೇಕು. ಬಾಲಕೃಷ್ಣ ಅಂತ ಬಂಡಳ್ಳಿ ಈ ಸ್ಕೂಲ್ಗೆ ಅಧ್ಯಕ್ಷರಾಗಿದ್ದೀನಿ. ಈಗ ಮಕ್ಕಳಿಗೆ ತುಂಬ ವ್ಯವಸ್ಥೆ ಕಡಿಮೆ ಇತ್ತು. ಮೈಲ ನಮ್ಮ ಕಡೆ ಪಿಲ್ಗುಂಡಳ್ಳಿ, ಬಂಡಳ್ಳಿ, ಸೆಟ್ಟಿಗೇರಿ, ಬಿಸೇಗರಳ್ಳಿ ಬಡ ಮಕ್ಕಳು ಜಾಸ್ತಿ ಅವರೇ. ಓದಿಸೋದಕ್ಕೆ ತುಂಬ ಕಷ್ಟ ಆಯಿತು. ಈಗ ಸ್ಟಾರ್ಟಿಂಗು ನಾವು ಇಲ್ಲಿಗೆ ಕಳಿಸಿ ಅಂತ ನಮ್ಮ ಸುರೇಶ್ ಮಾಸ್ಟರ್ ಅವರು ಬಂದು ಕೇಳಿದ್ರು. ಕೇಳಿದಾಗ ನಾವು ಕಳ್ಸೋಕ್ಕಾಗಲ್ಲ, ಯಾಕೆಂದರೆ ಈಗ ಆಟಾಗಿ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ವಿ. ಆ ಬಡ ಮಕ್ಕಳಾಗಿರೋದ್ರಿಂದ ನಮ್ಮ ಸುರೇಶ್ ಮಾಸ್ಟ್ರೇ ಒಪ್ಕೊಂಡ್ರು. ಆಯಿತು, ತಿಂಗಳು ನಾನು ಕಟ್ಕೊಂಡು ಹೋಗ್ತೀನಿ, ಆಟ ನಾನೇ ಕಳಿಸ್ತೀನಿ ಅಂತ ಅಂದರು. ಅಂದ್ರೂ ನಾವು ಯಾಕೆಂದರೆ ನಮಗೆ ಒಂದ್ಸಲ ಕಳಿಸ್ಬಿಟ್ಟು ಮತ್ತೆ ಬರಲಿಲ್ಲ, ಡ್ರಾಪ್ ಆದರೆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಸ್ಕೂಲ್ ಕಡೆಯಿಂದ ಲೆಟ್ರ್ ಹೇಳಿ ಕೇಳಿದ್ವಿ. ಸ್ಕೂಲ್ ಕಡೆಯಿಂದ ನಾವು ಲೆಟ್ರ್ ಹೇಳಿ ಕೊಟ್ಟರೆ ನಾವು ಮಕ್ಕಳನ್ನ ಕಳಿಸ್ತೀವಿ ಅಂತ ಮಾಸ್ಟರ್ ಲೆಟ್ರ್ ಹೇಳಿ ಕೊಟ್ಟರು. 8ನೇ ಕ್ಲಾಸ್ ಪೂರ್ಣಾವಧಿ ಆಯಿತು ನಮ್ಮ ಮಕ್ಕಳದು, ಮತ್ತು 9ನೇ ಕ್ಲಾಸ್ ಪೂರ್ಣವಾಯಿತು. ಈಗ 10ನೇ ಕ್ಲಾಸ್ಗೆ ಓದ್ತಾವ್ರೆ, ಯಾವತ್ತೂ ಆಟ ಏನು ಪೆಂಡಿಂಗ್ ನಿಲ್ಲಿಸಿಲ್ಲ. ಈ ಶಾಲೆಯಲ್ಲಿ 10 ಕೊಠಡಿಗಳಿದ್ದು ಇನ್ನು 4 ಕೊಠಡಿಗಳ ಸಂಖ್ಯೆ ಅವಶ್ಯಕತೆ ಇದೆ. ಸಾರಿಗೆ ಬಸ್ ಸೌಲಭ್ಯ ಒದಗಿಸಿದ್ರೆ ಈ ಶಾಲೆ ಇನ್ನು ಉನ್ನತ ಮಟ್ಟಕ್ಕೆ ಏರುತ್ತದೆ. ಇನ್ನು ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ವಿದ್ಯಾರ್ಥಿಗಳ ಮೇಲೆ ಗುರು ತೋರಿದ ಪ್ರೀತಿ ಮಮತೆ ನೋಡಿ ವಿದ್ಯಾರ್ಥಿಗಳು ಮನದಲ್ಲಿ ಗುಡಿ ಕಟ್ಟಿ ಪೂಜಿಸುತ್ತಿದ್ದಾರೆ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಮುಖ್ಯ ರಸ್ತೆಯಲ್ಲಿ ಸಣ್ಣ ಮಳೆಯಾದರೂ ನಡು ರಸ್ತೆಯೆಲ್ಲ ಜಲಾವೃತವಾಗುತ್ತದೆ. ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಕಿರಿಕಿರಿ ಅನುಭವಿಸುತ್ತಿದ್ದರೂ ಸಹ ಅಧಿಕಾರಿಗಳು ಮಾತ್ರ ಜಾಣಕುಳ್ಳು ಪ್ರದರ್ಶನ ಮಾಡುತ್ತಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟಿವಿ ಕ್ರಾಸ್ನ ಮುಖ್ಯ ರಸ್ತೆಯಲ್ಲಿ ಬೀಳುವ ಮಳೆಯ ನೀರು ಚರಂಡಿಗೆ ಸರಾಗವಾಗಿ ಹರಿಯುವ ಬದಲಿಗೆ ನಡು ರಸ್ತೆಯಲ್ಲಿಯೇ ಜಲಾವೃತವಾಗುತ್ತಿದೆ. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಗುತ್ತಿಗೆದಾರರ ಬೇಜವಾಬ್ದಾರಿತನದಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಿರುವ ಪರಿಣಾಮ ಸಣ್ಣ ಮಳೆ ಬಂದರೂ ಮಳೆಯ ನೀರು ರಸ್ತೆಯಲ್ಲಿ ಸಂಗ್ರಹವಾಗಿ ಸಣ್ಣ ಕೆರೆಯಾಗುವುದರ ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಕೆಸರು ಗದ್ದೆಯಾಗುತ್ತಿದೆ.
ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಹಾಗೂ ಪಾದಚಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಹಲವು ವರ್ಷಗಳಿಂದಲೂ ಇಲ್ಲಿ ಇದೇ ಸಮಸ್ಯೆ ಮರುಕಳಿಸುತ್ತಿದ್ದರೂ ಸಹ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಸಂಬಂಧ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಎಂಬುದು ಇಲ್ಲಿನ ಸಾರ್ವಜನಿಕರ ಆರೋಪವಾಗಿದೆ. ಅಧಿಕಾರಿಗಳು ಫಸ್ಟ್ ಇಲ್ಲಿ ಬಂದು ಇದರ ಕೆಲಸವನ್ನು ನಿರ್ವಹಿಸಿ ಮಾಡಬೇಕಂತ ನಾವು ಘಟ್ಟವರಪಲ್ಲಿ ಪಂಚಾಯತಿಂದ ಇಲ್ಲಿ ನಾವು ವಾಸ ಆಗ್ತಾ ಇದ್ದೀವಿ. ಇಲ್ಲಿ ಬಹಳ ತೊಂದರೆ, ರಾತ್ರಿ ಅಲ್ಲಿ ಯಾರಾದರೂ ಸಡನ್ ಆಗಿ ಬಂದುಬಿಟ್ರೆ ಇಲ್ಲಿ ನೀರು ನಿಂತೋಗಿರುತ್ತೆ, ಗೊತ್ತಾಗಲ್ಲ. ಅವರು ಅಪ್ಸೆಟ್ ಆಗೋದು ಬಿಟ್ಟೋದು ಬಹಳಷ್ಟು ಕಾರಣ, ಆಕ್ಸಿಡೆಂಟ್ಗೆ ಒಂದು ಕಾರಣ ಆಗ್ತಾ ಇದೆ. ಇದಕ್ಕೆ ದಯವಿಟ್ಟು ಗಮನಿಸಿ ಅಧಿಕಾರಿಗಳು ಬೇಗನ ತಕ್ಷಣವೇ ಇದರ ಕೆಲಸವನ್ನು ನಿರ್ವಹಿಸಿ ಮಾಡಬೇಕಾಗಿ. ಮಳೆಗಾಲದಲ್ಲಿ ಪದೇ ಪದೇ ಇಲ್ಲಿ ಮಳೆ ಮತ್ತು ಕೊಳಚೆ ನೀರು ನಿಂತಲ್ಲೇ ನಿಂತು ದುರ್ನಾತ ಬೀರಿ ಸಾಂಕ್ರಾಮಿಕ ರೋಗಗಳ ಅಡ್ಡೆಯಾಗಿ ಪರಿಣಮಿಸಿದೆ. ಈ ಕುರಿತು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ಅನೇಕ ಬಾರಿ ತಂದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ರಸ್ತೆಯಲ್ಲಿ ನೀರು ನಿಲ್ಲದಂತೆ ಮಾಡಿ ಸಾರ್ವಜನಿಕರಿಗೆ ಆಗುತ್ತಿರುವ ಕಿರಿಕಿರಿಯನ್ನು ತಪ್ಪಿಸುವಂತೆ ಒತ್ತಾಯಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಪ್ರಾರಂಭ. ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್, ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. ಹೋಮ್ ಡೆಲಿವರಿಗಾಗಿ 0815646249 ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ ಬಿಇ ಸಿವಿಲ್, ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, ಎಐ ಅಂಡ್ ಮಷಿನ್ ಲರ್ನಿಂಗ್, ಎಐ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್, ಬಿಎಸ್ಸಿ ವಿಭಾಗ, ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ 2023-24 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎನ್ಬಿಎ, ಎನ್ಐಆರ್ಎಫ್ ರ್ಯಾಂಕ್ ಮತ್ತು ನ್ಯಾಕ್ A+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ.
ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ, ಅಂತಾರಾಷ್ಟ್ರೀಯ ಮಟ್ಟದ ಐಐಟಿ ಎನ್ಐಟಿಯಲ್ಲಿ ನುರಿತ ಅನುಭವಿ ಶಿಕ್ಷಕರೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು, ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 9731292555. ನಿಮ್ಮ ಮಕ್ಕಳಿಗಾಗಿ ವಧುವರರ ಹುಡುಕಾಟ ನಡೆಸ್ತಿದ್ದೀರಾ? ನೀವು ನಿಮ್ಮ ಬಾಳ ಸಂಗಾತಿಗಾಗಿ ಅಲೆದಾಡ್ತಿದ್ದೀರಾ? ಮದುವೆ ಕುಂಗಿನಲ್ಲಿ ಅಲ್ಲಿ ಇಲ್ಲಿ ಅಂತ ಸುತ್ತಿ ಸುತ್ತಿ ಬೇಜಾರಾಗೋಗಿದ್ದೀರಾ? ಇನ್ಮುಂದೆ ಅದಕ್ಕೆಲ್ಲ ಬ್ರೇಕ್ ಹಾಕಿ. ನಿಮಗಾಗಿ ಬಂದಿದೆ ಅಪ್ಪು ಮ್ಯಾರೇಜ್ ಬ್ಯೂರೋ. ಸ್ಥಳ: ಪೆರಿಸಂದ್ರ ಕ್ರಾಸ್, ಗುಡಿಬರಂಡೆ ರಸ್ತೆ, ಎಂಎನ್ಆರ್ ಕಾಂಪ್ಲೆಕ್ಸ್, ಶ್ರೀ ಮಂಜುನಾಥೇಶ್ವರ ಸಮುದಾಯ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಿಮ್ಮ ವಯಸ್ಸಿಗೆ ತಕ್ಕಂತೆ ಸೂಕ್ತವಾಗುವ ರೀತಿಯಲ್ಲಿ ಸಂಪ್ರದಾಯಬದ್ಧವಾಗಿ ವಧುವರರನ್ನು ಅನ್ವೇಷಣೆ ಮಾಡಿಕೊಡಲಾಗುವುದು. ವಿಶೇಷ ಸೂಚನೆ: ಹುಡುಗಿಯರಿಗೆ ರಿಜಿಸ್ಟ್ರೇಷನ್ ಉಚಿತ. ನಿಮ್ಮ ಬಂಗಾರದಂತಹ ಬಾಳಿಗೆ ಜೋಡಿಯ ಆಯ್ಕೆಗಾಗಿ ಇಂದೇ ಸಂಪರ್ಕಿಸಿ ಅಪ್ಪು ಮ್ಯಾರೇಜ್ ಬ್ಯೂರೋ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9108595831. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಆಸ್ಪತ್ರೆ ಪ್ರಾರಂಭವಾಗಿ 2 ವರ್ಷಗಳು ಪೂರೈಸಿದ ಶುಭ ಸಂದರ್ಭದಲ್ಲಿ ಜೈನ್ ಮಿಷನ್ ಆಸ್ಪತ್ರೆ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಯ ಅನುಕೂಲಕ್ಕಾಗಿ ವಿಶೇಷ ಆಫರ್ ಅನ್ನು ನೀಡಿದೆ. ಮೂಲಭೂತ ಆರೋಗ್ಯ ತಪಾಸಣೆಗಳಾದ ವೈಟಲ್ಸ್, ECG, PCV ಜೊತೆ ಹಿಮೋಗ್ಲೋಬಿನ್, ರ್ಯಾಂಡಮ್ ಬ್ಲಡ್ ಶುಗರ್, ಬಿಲಿರುಬಿನ್, ಕ್ರಿಯೇಟೈನ್, ಮೂತ್ರ ಪರೀಕ್ಷೆ, ವೈದ್ಯರ ಸಮಾಲೋಚನೆ, ದಂತ ಸಮಾಲೋಚನೆ, ನೇತ್ರ ವಿಜ್ಞಾನ ಸಮಾಲೋಚನೆಗಳೆಲ್ಲ ಕೇವಲ 499 ರೂಪಾಯಿ ಮಾತ್ರ. ಈ ಸೌಲಭ್ಯ June 18-30 ಸೀಮಿತ ಅವಧಿಗೆ ಮಾತ್ರ ಲಭ್ಯವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6364-12569. ಮತ್ತೊಂದು ಸಂಖ್ಯೆ 6364-65056. ಕೆಂಪೇಗೌಡ ಜಯಂತಿ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಗೆ ಟ್ವಿಸ್ಟ್ ದೊರೆತಿದ್ದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಡಿಜೆ ಸೌಂಡ್ ಹಾಗೂ ಪಟಾಕಿ ಶಬ್ದ ಸಂಭ್ರಮದ ದಿಕ್ಕನ್ನೇ ಬದಲಾಯಿಸಿದೆ. ಅದ್ ಹೇಗೆ ಅಂತೀರಾ? ನೀವೇ ನೋಡಿ. ಇಂಜಿನಿ ಸರ್ ನೋಟ್ ಮಾಡ್ಕೊಡ್ರಿ. ನನ್ನ ಮೇಲೆ ಬಂದ ಮೇಲೆ ನನ್ನ ಮೆಣಸು ನಮ್ಮ ಅಕ್ಕ ಎಲ್ಲ ಬಂದು ನಮ್ಮನ್ನ ಹೇಳ್ಕೊಂಡ್ರು. ಹೇಳ್ಕೊಂಡಾಗ ನಾನು ಅಡ್ಡ ಹೋಗಿದ್ದಕ್ಕೆ ಅವನ್ನು ಹೊಡೆದು ನನ್ನನ್ನು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಗಟ್ಟಹಳ್ಳಿ ಗ್ರಾಮದಲ್ಲಿ ಶನಿವಾರ ಸಂಜೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಡಿಜೆ ಸೌಂಡ್ಸ್ ಹಾಗೂ ಪಟಾಕಿ ಸಿಡಿಸಿ ಗ್ರಾಮದ ಬೀದಿ ಬೀದಿಗಳಲ್ಲಿಯೋ ಬೆಳ್ಳಿ ರಥದಲ್ಲಿ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಮೆರವಣಿಗೆ ಸಾಗಿತ್ತು. ಕೃಷ್ಣಪ್ಪ ಎಂಬುವರ ಮನೆಯ ಮುಂದೆ ಮೆರವಣಿಗೆ ಸಾಗುವ ವೇಳೆ ಕೃಷ್ಣಪ್ಪ ಮಗ ಶ್ರೀನಿವಾಸ್, ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾರೆ, ಡಿಜೆ ಸೌಂಡ್ ಕಡಿಮೆ ಮಾಡಿ ಪಟಾಕಿ ಸಿಡಿಸಬೇಡಿ ಎಂದು ಮನವಿ ಮಾಡಿದ್ರು. ಸ್ಪಂದಿಸದ ಕೆಲ ಯುವಕರ ಗುಂಪು ಪಟಾಕಿ ಸಿಡಿಸಿ ಡಿಜೆ ಸೌಂಡ್ ಸ್ವಲ್ಪ ಹೆಚ್ಚು ಮಾಡಿ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಗಲಾಟೆ ಮಾಡಿದ್ದಾರೆ. ಅಲ್ಲದೆ ಜಾತಿ ನಿಂದನೆ ಮಾಡಿ ಮನೆ ಮುಂಭಾಗದಲ್ಲಿ ಇದ್ದ ಕಾರಿನ ಗ್ಲಾಸ್ ಅನ್ನು ಸಹ ಪುಡಿ ಪುಡಿ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಶ್ರೀನಿವಾಸ್ ಆರೋಪಿಸಿದ್ದಾರೆ. ನಾನು ಅಡ್ಡ ಹೋಗಿದ್ದಕ್ಕೆ ನಾನು ಸರಿ ಹೊರಗೆ ಕಾಕಿ
ಶ್ರೀನಿವಾಸ ಅಂತ ನಮ್ಮ ಗೆಟ್ಟ ಹೇಳಿದ್ದೆ ಅಮ್ಮ. ಶನಿವಾರ ಸಂಜೆ ಕೆಂಪೇಗೌಡ ಜಯಂತಿ ಮೆರವಣಿಗೆ ಬರ್ತಾ ಇತ್ತು. ಮನೆಯಲ್ಲಿ ಮಗು ಇದೆ, ಸ್ವಲ್ಪ ವ್ಯಾಲ್ಯೂಮ್ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಮನೆ ಮುಂದ್ಗಡೆ ಡಿ ಜೆ ಮತ್ತು ಪಟಾಕಿ ಆಟಮ್ ಬಾಂಬ್ ಎಲ್ಲ ಸೌಂಡ್ ಎಲ್ಲ ಮಾಡ್ತಾಯಿದ್ರು, ಕಡಿಮೆ ಮಾಡಿ ಅಂತ ಹೇಳಿದ್ವಿ. ಕಡಿಮೆ ಮಾಡ್ತೀರಾ? ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಮಾವನೇ ಹೊಡೆದು ಮತ್ತು ಕಾರ್ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಇದು ಹೇಳಿದ್ದಕ್ಕೆ ಸೋಮಶೇಖರ್, ತೇಜಸ್ಸು ಇನ್ನು ಮುಂತಾದವರು 8 ಜನ ಬಂದು ನಮ್ಮ ಮೇಲೆ ಬಂದು ಹೊಡೆದು ಮನೆ ಹತ್ರ ಚಪ್ರ ಎಲ್ಲ ಕಿತ್ತಾಕಿ ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ಮಾವನ ಇವ್ರನ್ನೆಲ್ಲ ಹೊಡೆದಿದ್ದಾರೆ. ಅದನ್ನ ಕೆಳಗೆ ಬಂದಿದ್ದಕ್ಕೆ ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ನಮ್ಮ ಮಾವಾಗೆಲ್ಲ ಕೈಯೆಲ್ಲ ಏಟಾಗಿದೆ, ಬ್ಲಡ್ ಬರೋ ಥರ ಹೊಡೆದಿದ್ದಾರೆ. ಮಾತಾಡಿದ್ದಕ್ಕೆ ಕ್ಯಾಸ್ಟಿಸಮ್ ಬಗ್ಗೆ ಬಂದು ನೀವೇನು ಮಾಡ್ತೀರಾ, ಅದು ಮಾಡ್ತೀರಾ, ಕಡಿಮೆ ಜಾತಿಯವ್ರು ನೀವು, ಅದು ಇದು ಅಂತ ಹೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇನ್ನು ಘಟನೆಯ ಕುರಿತು ಕೂಡಲೇ ಘಟನಾ ಸ್ಥಳಕ್ಕೆ ಆಗಮಿಸಿದಂತಹ ಶ್ರೀನಿವಾಸಪುರ ಹಾಗೂ ಕೋಲಾರ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದು ಗಲಾಟೆಯಲ್ಲಿ ಗಾಯಗೊಂಡ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಘಟನೆ ಕುರಿತು 12 ಜನರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇಲ್ಲೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತರಾತುರಿಯಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಉದ್ಘಾಟನೆ ನಡೆಸಲಾಗಿದೆ ಎಂದು ಆರೋಪ ಕೇಳಿಬಂದಿದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಂತರ ಮಕ್ಕಳನ್ನು ನೂತನ ಶಾಲೆಗೆ ವರ್ಗಾಯಿಸಿ ಎಂದು ಎಸ್ಡಿಎಂಸಿ ಸದಸ್ಯರ ಆಕ್ರೋಶವಾಗಿದೆ. ವರ್ಷದಿಂದ ಇಲ್ಲಿ ನಾನು ಶಾಲೆ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದ್ರೆ, ಹೊಸ ಕಟ್ಟಡ ಇಂಡಿಯನ್ ಆಯಿಲ್ ಇದ್ರವರು ನಮ್ಗೆ ಹೊಸ ಕಟ್ಟಡ ಕೊಟ್ಟಿದ್ದಾರೆ, ಆ ದಾನಿಗಳು ಕೊಟ್ಟಿದ್ದಾರೆ. ಇಲ್ಲಿ ರಾಜಕಾರಣಿಗಳು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೂ ತಂದಿಲ್ಲ ಯಾವುದು ಹೊಸ ಕಟ್ಟಡ ಉದ್ಘಾಟನೆ ಮಾಡಕ. ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿಯ ನೂತನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ಎಸ್ಡಿಎಂಸಿ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ರು. ಕ್ರಮ ವಹಿಸದ ಕಾರಣ ಪ್ರತಿಭಟಿಸಿದ್ರು. ಎಸ್ಡಿಎಂಸಿ ನಿರ್ದೇಶಕ ಮಂಜುನಾಥ್ ಮಾತನಾಡಿ, ನಮ್ಮ ಊರಿನಲ್ಲಿ ಇಂಡಿಯನ್ ಆಯಿಲ್ಸ್ ಟೈಟ್ಯಾಂಕಿಂಗ್ ಸಂಸ್ಥೆಯು ನಿರ್ಮಿಸಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ನಿರ್ಮಾಣ ಸುಸಜ್ಜಿತವಾಗಿರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅಗತ್ಯ ಮೂಲ ಸೌಲಭ್ಯಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ನಂತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಬೇಕು. ಅಲ್ಲಿಯವರೆಗೂ ಸ್ವಲ್ಪ ದಿನಗಳ ಕಾಲ ನೂತನ ಕಟ್ಟಡಕ್ಕೆ ಮಕ್ಕಳ ವರ್ಗಾವಣೆಯನ್ನು ತಡೆಹಿಡಿಯಬೇಕು. ಆದರೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದರೂ ಸಹ ನಮ್ಮ ಎಸ್ಡಿಎಂಸಿಯ ಅಭಿಪ್ರಾಯವನ್ನು ಕಡೆಗಣಿಸಿ ಇಲ್ಲಿನ ಶಾಲೆಯ ಶಿಕ್ಷಕರ ಮೇಲೆ ಶೀಘ್ರವೇ ವರ್ಗಾಯಿಸುವಂತೆ ಒತ್ತಡವನ್ನು ತರುತ್ತಿರುವುದು ಸಮಂಜಸವಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರ್ಷದಿಂದ ಇಲ್ಲಿ ನಾನು ಶಾಲೆ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದ್ರೆ, ಹೊಸ ಕಟ್ಟಡ ಇಂಡಿಯನ್ ಆಯಿಲ್ ಇದ್ರವರು ನಮ್ಗೆ ಹೊಸ ಕಟ್ಟಡ ಕೊಟ್ಟಿದ್ದಾರೆ, ಆ ದಾನಿಗಳು ಕೊಟ್ಟಿದ್ದಾರೆ. ಇಲ್ಲಿ ರಾಜಕಾರಣಿಗಳು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೂ ತಂದಿಲ್ಲ ಯಾವುದು ಹೊಸ ಕಟ್ಟಡ ಉದ್ಘಾಟನೆ ಮಾಡಕ. ಶಾಸಕರಿಗೆ ಕರ್ಕೊಂಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ರು. ಅದಕ್ಕೆ ಕಾರಣ ಏನಂತಂದರೆ, ಈಗ ಹೊಸ ಅಧ್ಯಕ್ಷರು ಒಬ್ಬರು ಆಯ್ಕೆ ಆಗ್ತಾರೆ, ಏನೋ ಪಂಚಾಯಿತಿಯಲ್ಲಿ ಅವರು ರಿಸೈನ್ ಕೊಟ್ಟಿದ್ದಾರೆ. ಆ ರಿಸೈನ್ ಕೊಟ್ಟಿರೋದ್ರಿಂದ ಅವ್ರ ಹೆಸರು ಹಾಕ್ಸ್ಬೇಕು ಅಂತಂದ್ಬಿಟ್ಟು ಈ 3 ದಿನದೊಳಗಾಗಿ ಅವರು ಈ ಥರ ಮಾಡಿದ್ದಾರೆ, ಏನೋ ಉದ್ಘಾಟನೆ ಮಾಡಿದ್ದಾರೆ. ಏನೋ ಇನ್ನು ಬೇರೆ ಅಧ್ಯಕ್ಷರು ಬಂದ್ಬಿಡ್ತಾರೆ, ನಮ್ಮವ್ರು ಆಗಲ್ಲ ಬೇರೆಯವ್ರು ಆಗ್ತಾರೆ ಅಂದ್ಬಿಟ್ಟು ಈ ದುರುದ್ದೇಶದಿಂದ ನಮ್ಮನ್ನು ಮಕ್ಕಳನ್ನ ನಮ್ಗೆ ಅನ್ಯಾಯ ಮಾಡಿ ಈ ಥರ ಮಾಡಿದ್ರು. ಪಂಚಾಯಿತಿಗೆ ನಮ್ಗೆ ಸಂಬಂಧ ಏನಿದೆ ಸರ್ ಹೇಳಿ ಸರ್ ನೀವೇನೇ? ಇದು ಶಾಸಕರ ಕಡೆಯಿಂದ ಒತ್ತಡ, ಡಿ ಡಿ ಪಿಗೆ ಬಿ ಓ ಒತ್ತಡ, ಬಿ ಓ ಇಂದ ಇವರು ಮೇಷರ್ಗಳಿಗೆ ಒತ್ತಡ, ಈ ಥರ ಮಾಡಿ ನಮಗೆ ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ನಮ್ಮೂರಲ್ಲಿ ಈರನ್ಗೌಡ ಅಂತಿದ್ದಾರೆ ಮತ್ತು ಹರೀಶ್ ಅಂತೇಳಿ, ಇವರಿಬ್ಬರದೇ ಸರ್ ಜಾಸ್ತಿ ಒತ್ತಡ ಇವ್ರದ್ದು. ಏನು ಸಮಸ್ಯೆ ಸರ್? ಸರ್ ಅದೇ ಹೇಳಿಲ್ಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಆಗ್ತಾ ಇದೆ ಸರ್, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಬೇಕಂತ ಗಲಾಟೆ ಮಾಡ್ತಾ ಇದ್ದಾರೆ ಸರ್ ಅವರು.
ನಾವು ಏನು ಸ್ವಲ್ಪ ದಿನ ನಾವು ಓತೀವಿ ಅಂತ ಹೇಳ್ತಾ ಇದೀವಿ ಸರ್, ನಾವು ಹೋಗಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಓತೀವಿ ಅಂತ ಹೇಳ್ತಾ ಇದೀವಿ. ಮಳೆ ಬಂದರೆ ಒಂದಡಿ ನಿಂತ್ಕೊಂತಾರೆ ಸರ್ ಅಲ್ಲಿ, ಒಂದಡಿ ಎರಡಡಿ ನಿಂತ್ಕೊಂತದ್ದು ನೀರು ಸರ್ ಅಲ್ಲಿ. ನಾನು ಹೋಗಿ ಮೊನ್ನೆ ಕೆವಿ ಆರ್ ಹತ್ರ ಹೋಗಿ ಗಲಾಟೆ ಮಾಡಿ ಕಂಬನ್ನು ಚೇಂಜ್ ಮಾಡಿಸಿದ್ದೀವಿ ಸರ್. ನಾವು ಒಂದೊಂದೇ ಚೇಂಜ್ ಮಾಡ್ತಾ ಇದೀವಿ. ಆದರೆ ಆ ತೊಂದರೆಗಳನ್ನ ಕೊಟ್ಟರು ನಾವು ಇವರು ಚೇಂಜ್ ಮಾಡ್ರಿ ಅಂತ ಇದ್ದಾರೆ, ನಮ್ಗೆ ಫುಲ್ ತೊಂದರೆ ಕೊಡ್ತಾ ಇದ್ದಾರೆ ನಮ್ಗೆ ಅವರು. ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಮಾಜಿ ಇಂದ್ರಮ್ಮ, ಉಪಾಧ್ಯಕ್ಷರು ಮಮತಾ ರಾಜಣ್ಣ, ನಿರ್ದೇಶಕರುಗಳಾದ ಚನ್ನಪ್ಪ ಮತ್ತು ಮುನಿವೀರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಹರ್ಷ, ಪಿ ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿ ಹಲವು ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸುತ್ತಿರುವ ಏಕೈಕ ಬೋರ್ವೆಲ್ ಅದುವೇ ನಿಮ್ಮ ಕಾವೇರಿ ಬೋರ್ವೆಲ್. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಫ್ರೆಶ್ ಬೋರ್, ರಿಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ ಅನ್ನು ಕೊರೆಸಿಕೊಡುತ್ತಾರೆ. ಅಲ್ಲದೆ ನಮ್ಮ ಬೋರ್ವೆಲ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಕೂಡ ಸರಿಪಡಿಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮಿಲ್ಸ್ ಚಾರ್ಜ್ ಮತ್ತು ವೆಲ್ಡಿಂಗ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಬೋರ್ವೆಲ್ಸ್ ವತಿಯಿಂದಲೇ ಸ್ಕ್ಯಾನಿಂಗ್ ಕೂಡ ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ಅನ್ನದಾತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿಯೇ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಮತ್ತು ಇವೆಲ್ಲ ರಿಯಾಯಿತಿಗಳೊಂದಿಗೆ ಒಟ್ಟು ಮೊತ್ತದಲ್ಲಿ ಶೇಕಡ 2% ರಿಯಾಯಿತಿ ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ನಂದಿ ಹಿಲ್ ವ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ ಇಸ್ ಡಿಲೈಟೆಡ್ ಟು ಅನೌನ್ಸ್ ದ ಸ್ಟಾರ್ಟಿಂಗ್ ಆಫ್ ಇಟ್ಸ್ ಕ್ಯಾಂಪಸ್ ಫ್ರಮ್ ದಿಸ್ ಅಕಾಡೆಮಿಕ್ ಇಯರ್. The brand new extensive campus is situated on a 5.5 acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts, keeping the learning standards in mind. Compete and excel in the challenging and ever-changing world. So come join hands with Nandi family and make progress. Sai Neha Tire Solutions, Apollo Tires, Retreat Zone, HP Petrol Bank, Mumbaga, Vapasandra Hattira, BB Rasti, NH7, Chikabillapura. Nammalli Seat Hagu Apollo Seritante, Yella Brand Gala Tire Galu, Trax AdBlue Doriyuttade. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ವಿಶೇಷ ಸೂಚನೆ, ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವಿಶೇಷ ಆಫರ್. ಎಲ್ಲ ರೀತಿಯ ವಾಹನಗಳಿಗೆ ಎಮಿಷನ್ ಟೆಸ್ಟ್ಗೆ ಶೇಕಡ 50% ರಿಯಾಯಿತಿ ಹಾಗೂ ಇಂಜಿನ್ ಡಿಕಾರ್ಬೊನೈಸೇಷನ್ ಮಾಡಿಸಿದ್ರೆ ಎಮಿಷನ್ ಟೆಸ್ಟ್ ಸಂಪೂರ್ಣ ಉಚಿತ. ಈ ಕೊಡುಗೆ 1 ತಿಂಗಳವರೆಗೆ ಮಾತ್ರ. ಇನ್ನೇ ಕಿತಡ, ಹಿಂದೆ ಭೇಟಿ ನೀಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್. ಕರಡಿಯೊಂದು ರೈತ ಹಾಗೂ ವ್ಯಕ್ತಿಯ ಮೇಲೆ ದಾಳಿ ಮಾಡಿ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿರುವ ಘಟನೆ ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮದಲ್ಲಿ ನಡೆದಿದೆ. ಕರಡಿಯನ್ನು ಹಿಡಿಯಲು ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಆರು ಗಂಟೆ ಸರ್,
ಕೋರ್ಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮದಲ್ಲಿ ಕರಡಿಯೊಂದರ ಉಪಟಳ ಹೆಚ್ಚಾಗಿದೆ. ಬುಧವಾರ ಬೆಳಗ್ಗೆ ಕರಡಿ ಗ್ರಾಮದ ರೈತನೋರ್ವನ ಮೇಲೆ ದಾಳಿ ನಡೆಸಿದೆ. ಕರಡಿ ದಾಳಿಯಿಂದ ರೈತ ನರಸಿಂಹಮೂರ್ತಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಂತರ ಗ್ರಾಮದ ಮತ್ತೊಬ್ಬ ರೈತನ ಮನೆಗೆ ನುಗ್ಗಿ ಹಸುವಿನ ಮೇಲೆ ದಾಳಿ ನಡೆಸಿದೆ. ಇದರಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮದ ಪಾಳು ಬಿದ್ದ ಮನೆಯ ಬಳಿ ಇರುವ ಪೊದೆಯೊಳಗೆ ಕರಡಿ ಇರುವ ಸಾಧ್ಯತೆಗಳಿದೆ. ವಿಷಯ ತಿಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕರಡಿಯನ್ನು ಹಿಡಿಯಲು ಬೋನನ್ನಿಟ್ಟಿದ್ದಾರೆ. ಗ್ರಾಮಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಭೇಟಿ ನೀಡಿ ಗ್ರಾಮಸ್ಥರಲ್ಲಿ ಧೈರ್ಯ ತುಂಬಿದ್ದಾರೆ. ಹರೀಶ್, BHMMTV ನ್ಯೂಸ್, ಕೊರಟಗೆರೆ. ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿದ ಸರ್ಕಾರಿ ಮೇಷ್ಟ್ರು. ವಿದ್ಯಾರ್ಥಿಗಳ ಶಿಕ್ಷಣವೇ ಸರ್ವಸ್ವ ಅಂದ್ರು. ವಿದ್ಯಾರ್ಥಿಗಳು ಕಲಿಯೋ ಅಕ್ಷರದಲ್ಲಿ ಅಕ್ಷರವಾದ್ರು. ಸಣ್ಣ ಮಳೆಯಾದ್ರೂ ಮುಖ್ಯ ರಸ್ತೆ ಎಲ್ಲ ಜಲಾವೃತ. ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಪಾದಚಾರಿಗಳಿಗೆ ಕಿರಿಕಿರಿ. ಅಧಿಕಾರಿಗಳು ಮಾತ್ರ ಜಾಣ ಕುರುಡು ಪ್ರದರ್ಶನ. ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಈ ಭಾಗದ ಪ್ರಭಾವಿ ನಾಯಕರು. ಕಾಂಗ್ರೆಸ್ಸಿನ ಯಾವುದೇ ಕಾರ್ಯಕ್ರಮಗಳು ಚುನಾವಣೆಗಳು ಇವರ ಮುಖಂಡತ್ವದಲ್ಲಿಯೇ ನಡೆಸಲಾಗುವುದು. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ. ಕೆಂಪೇಗೌಡ ಜಯಂತಿ ವೇಳೆ ಕ್ಷುಲ್ಲಕ ಕಾರಣದ ಗಲಾಟೆಗೆ ಟ್ವಿಸ್ಟ್. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕುಟುಂಬ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.